ಮನೆಯಲ್ಲಿ ಪಲ್ಯ ಇಲ್ಲಾಂದರೆ ಬರೀ ಡ್ರೈ ಐಟಮ್ ಮಾಡಿಕೊಟ್ಟರೆ ತಿನ್ನಲ್ಲ ಅಂದರೆ ಈ ರೀತಿ ಕೂಟ್ ಒಂದ್ಸರಿ ಟ್ರೈ ಮಾಡಿಕೊಡಿ, ತುಂಬ ಚೆನ್ನಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಒಂದು ಕುಕ್ಕರಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಮುಳುಗಷ್ಟು ನೀರು ಹಾಕಿ 1/2 ಟೀ ಸ್ಪೂನ್ ಅರಿಶಿನ ಹಾಕಿ ಬರೀ 1 ವಿಸಲ್ ಮಾತ್ರ ಫಸ್ಟ್ ಬೇಯಿಸ್ಕೊಂಡು ತಗೊಳ್ಳಿ. 1 ವಿಸಲ್ ಬೇಯೋ ಅಷ್ಟರಲ್ಲಿ ಒಂದು ಮಿಕ್ಸರ್ ಜಾರ್ಗೆ 4-5 ಹಸಿರು ಮೆಣಸಿನಕಾಯಿ, ಯಾವ ಕಪ್ಪಲ್ಲಿ ಕಡಲೆಬೇಳೆ ತಗೊಂಡಿದ್ದೀರೋ ಅದರಲ್ಲಿ 1.5 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಮತ್ತು 1/2 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ. ಇದೆಲ್ಲದನ್ನು 1 ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡ್ಬಂದ್ಬಿಡಿ. ಬೇಕಾದರೆ ನೀರು ಇನ್ನೊಂದು ಸ್ವಲ್ಪ ಕೂಡ ಹಾಕ್ಕೊಳ್ಳಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಂದ್ಬಿಡಿ. ಇವಾಗ ಕಡಲೆಬೇಳೆ 1 ವಿಸಲ್ಗೆ 30% ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ಕಟ್ ಮಾಡಿಟ್ಕೊಂಡಿರೋ ಚೌ ಚೌ ಚೆನ್ನಾಗಿ ಸಿಪ್ಪೆಯೆಲ್ಲ ಸುಳಿದ್ಬಿಟ್ಟು ಕಟ್ ಮಾಡ್ಕೊಳ್ಳಿ. ಮತ್ತು ರುಬ್ಬಿಟ್ಕೊಂಡಿರೋ ಕಾಯಿ ಪೇಸ್ಟು ಮತ್ತು ಮಿಕ್ಸರ್ ಜಾರ್ ತೊಳೆದಿಟ್ಕೊಂಡಿರೋ ನೀರು ಒಂದು ಸ್ವಲ್ಪ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿಟ್ಟು ಮತ್ತೆ 5-6 ವಿಸಲ್ ಚೆನ್ನಾಗಿ ಬೇಯಿಸ್ಕೊಳ್ಳಿ. 5-6 ವಿಸಲ್ ಕೊಟ್ಟರೆ ಬೇಳೆನೂ ಬೆಂದಿರುತ್ತೆ, ಕಾಯಿನೂ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಪ್ರೆಷರ್ ಎಲ್ಲ ಚೆನ್ನಾಗಿ ಇಳಿದಾದ್ಮೇಲೆ ನೋಡಿ, ಕಾಯಿ ಮತ್ತು ಬೇಳೆ ಮತ್ತು ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈ ಸ್ಟೇಜಲ್ಲಿ ಇನ್ನೊಂದು ಕಡಾಯಿಗೆ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನ್ ಸಾಸಿವೆ, ಸಾಸಿವೆ ಚಿಟಪಟ ಅಂದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡು ಬೇಡಿಗೆ ಮೆಣಸಿನ್ಕಾಯಿ 1-2 ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ 1 ಮೆಣಸಿನ್ಕಾಯಿ 1-2 ಹಾಕ್ಕೊಂಡು ಚೆನ್ನಾಗಿ ಕೆಂಪಿಗೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ. ಇವಾಗ ಬೇಯಿಸಿ ಇಟ್ಕೊಂಡಿರೋ ಚೌಚೌನ ಹಾಕ್ಕೊಂಡು ಅದ್ರ ಜೊತೆಗೆ ಕುಕ್ಕರ್ ತೊಳೆದಿರೋ ನೀರು 1 ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ಳಿ, ಕರೆಕ್ಟಾಗಿರುತ್ತೆ. ಒಂದು ಸ್ವಲ್ಪ ಮುಳುಗೋಷ್ಟು ಹಾಕ್ಕೊಂಡ್ರೆ ಆರಿದ ಮೇಲೆ ನಿಮಗೆ ಗಟ್ಟಿಯಾಗುತ್ತೆ. ಈ ಸ್ಟೇಜಲ್ಲಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಾದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನನಗೆ ಬೇಕಾಯಿತು, ಅದರಿಂದ 1/2 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು, ಬಬಲ್ಸ್ ಬರೋ ಥರ ಕುದಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಿ. ಆರಿದ ಮೇಲೆ ನಮಗೆ ಸರಿ ಹೋಗುತ್ತೆ, ಚಪಾತಿ ಜೊತೆನೂ ಚೆನ್ನಾಗಿರುತ್ತೆ, ಅನ್ನದ ಜೊತೆ ಮಿತ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ.